ವೀಕ್ಷಕರೇ ಈಗಾಗಲೇ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿ ಇಬ್ಬರು ನಾಯಕರನ್ನ ಅಂದ್ರೆ ತಳಮಟ್ಟದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರುವಂತ ಇಬ್ಬರು ನಾಯಕರನ್ನ ಈಗಾಗಲೇ ಹೈ ಕಮಾಂಡ್ ಮತ್ತೆ ರಾಜ್ಯದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಡಿಕೆ ಮಂಜುನಾಥ್ ಅವರು ಕೂಡ ಒಬ್ಬರು ಅವರು ಕೂಡ ಸ್ಥಳೀಯವಾಗಿ ಬಹಳ ಒಂದು ಸರಳತ್ವ ವ್ಯಕ್ತಿತ್ವವನ್ನು ಹೊಂದಿಕೊಂಡು ಇವತ್ತು ತಳಮಟ್ಟದ ಕಾರ್ಯಕರ್ತರಾಗಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಬಂದಿರುವಂತವರು ಬನ್ನಿ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡಸಣ ಫಸ್ಟ್ ರಿಯಾಕ್ಷನ್ ಕೇಳೋಣ ಸರ್ ಮೊದಲನೇದಾಗಿ ಅಭಿನಂದನೆ ಏನು ಅನ್ಸುತ್ತೆ ಸರ್ ಈ ಮೊನ್ನೆ ಅಧ್ಯಕ್ಷ ನಮಸ್ಕಾರ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆಗೆ ಅದರಲ್ಲೂ ತುಮಕೂರು ಜಿಲ್ಲೆಯನ್ನ ವಿಭಾಗ ಮಾಡಿ ಸಂಘಟನಾ ದೃಷ್ಟಿಯಿಂದ ನಮ್ಮ ರಾಜ್ಯ भारतीय जनता पार्टी अध्यक्ष नलिन कुमार कटील जी नम जिले एला मुखंड राज्य मुख्यमंत्री बसवराज बोम्मई रेवप्पन ईश्वरप्पन मत नम पक्ष मुखंड नन जवाबारिया वह या संघटना दृष्टिया सिरा मधुगिरी पावगढ़ कोरटगेरे स्वल्प नम पक्ष हिन्डे आगे अदर एर विभाजन तुमकूर जिले ಎರಡನ್ನ ವಿಭಾಗ ಮಾಡಿ ಅದಕ್ಕೆ ನಾನು ಮದುವಿಗೆ ಪ್ರಪ್ರಥಮವಾಗಿ ನಾನು ಅಧ್ಯಕ್ಷನಾಗಿ ಮಾಡಿದೆ ಮೊದಲನೆಯದಾಗಿ ನನ್ನ ಎಲ್ಲಾ ನಮ್ಮ ಪಕ್ಷದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಈಗಾಗಲೇ ನಿಮಗೆ ಕೊಟ್ಟಿರುವಂತ ಕ್ಷೇತ್ರಗಳಲ್ಲಿ ಬಿಜೆಪಿ ಆತರ ಹೇಳ್ಕೊಳ್ಳೋ ಮಟ್ಟದಕ್ಕೆ ಏನಿಲ್ಲ ಈಗ ಮುಂದಿನ ಒಂದು ಯೋಜನೆಗಳು ಮುಂದಿನ ಒಂದು ಪಕ್ಷ ಸಂಘಟನೆ ಅಷ್ಟೇ ನಿಮಗೆ ಒಂದು ಸಂಕಷ್ಟ ಸವಾಲಾಗಿರುವಂತದ್ದು ಇದಕ್ಕೆ ಹೇಳಿ ಈಗಾಗಲೇ ನೀವು ಹೇಳಿದಂಗೆ ನಮ್ಮ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಸಿರಾ ಒಂದು ಬಿಟ್ರೆ ಇನ್ನ ಮದಗಿರಿ ಪಾವಡ ಕೊರಟಗಿರಿ ನಮ್ಮ ಪಕ್ಷ ಅಷ್ಟು ಹೇಳ್ಕಮ ಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ನಾನು ತಳಮಟ್ಟದ ಕಾರ್ಯಕರ್ತರನ್ನ ನಾನು ಕಾರ್ಯಕರ್ತರನ್ನ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂಬರ್ತಕ್ಕಂತ ತಾಲ್ಲೂಕ್ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ವಿಧಾನಸಭಾ ಚುನಾವಣೆ ಸಂಘಟನೆ ಆಗಬೇಕು ಅಂತ ಹೇಳಿ ನನಗೆ ಜವಾಬ್ದಾರಿಯನ್ನು ಪಕ್ಷ ವಹಿಸಿದೆ ಇವತ್ತು ನಾನು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡ್ಕೊಂಡೆ ಈಗಾಗಲೇ ಮದುಗಿರಿ ಕ್ಷೇತ್ರದಲ್ಲಿ ಕೋಟ್ಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಒಂದು ನೆಲೆನೇ ಊರಿಲ್ಲ ಬಿಜೆಪಿ ಪಕ್ಷ ಆಡಳಿತಕ್ಕೆ ಯಾವತ್ತು ಕೂಡ ಅಲ್ಲಿ ಶಾಸಕ ಸ್ಥಾನಕ್ಕೆ ಬಂದಿಲ್ಲ ಈಗ ಮುಂದಿನದರಲ್ಲಿ ಆಯ್ಕೆ ಮಾಡೋದಾಗಲಿ ಇನ್ನೊಂದು ವರ್ಷ ಬಾಕಿ ಇರುವಂತದ್ದು ಈಗ ಯಾವ ರೀತಿ ಯೋಜನೆಗಳನ್ನು ಹಾಕೊಳ್ತಾ ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ಇವತ್ತಿದ್ದಲೇನೇ ಸಿರಾ ಯಾವ ರೀತಿ ನಾವು ಸಂಘಟನೆ ಮಾಡ್ಕೊಂಡು ಅಲ್ಲಿ ವಿಧಾನಸಭಾ ಮತ್ತು ಎಂಪಿ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡಿದ್ದೀವೋ ಅದೇ ರೀತಿ ಮದಗಿರಿ ಪಾವಗಡ ಮತ್ತು ಕೊರಟಗೆರೆಯನ್ನು ನಮ್ಮ ಪಕ್ಷದ ವಿಧಾನಸಭಾ ಅಭ್ಯರ್ಥಿಗಳು ಮತ್ತು ಎಲ್ಲಾ ತಾಲ್ಲೂಕು ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಗಳು ಒಂದು ಸಂಘಟನೆ ಮುಖಾಂತರ ಅವರು ಚುನಾಯಿತರಾಗಬೇಕು ಅಂತ ಹೇಳಿ ಪಡ ತೊಟ್ಟು ಇವತ್ತು ಬೂತ್ ಮಟ್ಟದಲ್ಲಿ ಅವರಿಗೆ ಇಳಿತೀವಿ ನಾವು ಇದು ಬಿಕೆ ಮಂಜುನಾಥ್ ಅವರ ಮನದಳದ ಮಾತಾಗಿತ್ತು ವೀಕ್ಷಕರ